ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ ನನ್ನ ಎಲ್ಲ ಪ್ರೀತಿ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ನಮನಗಳು. ನನ್ನ ಹೆಸರು ಡಾಕ್ಟರ್ ಚಂದ್ರಕಲಾ ಎಂದು ನಾನು ಒಂದು ಸರ್ಕಾರಿ ವೈದ್ಯೆಯಾಗಿ ಮೈಸೂರು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದೇನೆ. ನನಗೆ ಸುಮಾರು ವೈದ್ಯ ವೃತ್ತಿಯಲ್ಲಿಯೇ ಸರ್ಕಾರಿ ವೈದ್ಯ ವೃತ್ತಿಯಲ್ಲಿಯೇ 20 ವರ್ಷಗಳ ಅನುಭವವಿದೆ. ನಾನು ಚಿಕ್ಕಂದಿನಿಂದಲೂ ಸ್ವಲ್ಪ ಆಧ್ಯಾತ್ಮದ ಸೆಳವು ನನಗೆ ಆಗುತ್ತಾ ಹೋಯಿತು ಮತ್ತು ಅದಕ್ಕೆ ಪೂರಕವಾಗಿ ನನ್ನ ಕುಟುಂಬದಲ್ಲಿ ಸಹ ನಮ್ಮ ಅಜ್ಜಿಯವರು 3 ಕೋಟಿ ರಾಮನಾಮ ಬರೆದು ಅವರು ಸಹ ಒಂದು ಆಧ್ಯಾತ್ಮದ ಹಾದಿಯಲ್ಲಿದ್ದರು. ಹೀಗಾಗಿ ನಮ್ಮ ತಾಯಿ ಹಾಗೂ ನಮ್ಮ ಅಜ್ಜಿಯವರ ಪ್ರಭಾವದಿಂದ ನನಗೆ ಚಿಕ್ಕಂದಿನಿಂದ ಆಧ್ಯಾತ್ಮದ ಸೆಳೆತ ಹೆಚ್ಚಾಗುತ್ತಾ ಹೋಯಿತು. ಆಮೇಲೆ ನಾನು ವೈದ್ಯ ಆದ ಮೇಲೆ ಒಂದು ಮನುಷ್ಯನ ಜೀವನ ಯಾವ ರೀತಿ ನಶ್ವರ ಅಂದ್ಬಿಟ್ಟು ನಾನು ಕಂಡುಕೊಂಡೆ. ಅದೇ ರೀತಿ ನನ್ನ ಒಳಗೆ ಇದ್ದ ಆಧ್ಯಾತ್ಮ ಒಂದು ಸೆಳೆತ ಹೆಚ್ಚಾಗ್ತಾ ಹೋಯಿತು ನನಗೆ ವೈದ್ಯೆಯಾಗಿ ವೃತ್ತಿ ಆರಂಭಿಸಿದ ಮೇಲೆ. ಯಾಕೆಂದರೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಗ್ರಾಮೀಣ ಪ್ರದೇಶದಲ್ಲಿ. ಅಲ್ಲಿ ಕೇವಲ ನಾನು ನೋಡಿದ್ದು ರೋಗ ರುಜಿನ, ಅತಿಯಾದ ಬಡತನ, ತೀವ್ರ ನೋವು, ನರಳಿಕೆ ಇವನ್ನೇ ನಾನು ನೋಡ್ತಾ ಬಂದಿದ್ದು. ಪ್ರತಿದಿನ ಸಹ 100 ರೋಗಿಗಳು, ಒಬ್ಬರೂ ಸಹ ಒಂದು ಆರಾಮದಾಯಕವಾದ ಜೀವನ ಇರಲಿಲ್ಲ. ಅವರ ಹತ್ರ ಹಣವಿದ್ದರೂ ಸಹ ನೆಮ್ಮದಿ ಇಲ್ಲ. ಹೀಗೆ ಪ್ರತಿದಿನವೂ ರೋಗ ಒಂದು ರೋಗಿಗಳ ಒಂದು ಸಮೂಹದಲ್ಲೇ ನಾನು ಕಾಲ ಕಳಿಬೇಕಾಗ್ತಾ ಬಂತು. ಆಗ ನನ್ನ ಆತ್ಮದಲ್ಲಿ ಒಂದು ಶಬ್ದ ಕೇಳೋದಕ್ಕೆ ಸಾಕಾಯಿತು. ಇಷ್ಟಿನ ಜೀವನ ದುಡಿಯೋದು ಮತ್ತು ಇದೆಲ್ಲವನ್ನು ಪ್ರಪಂಚದ ಈ ನಶ್ವರತೆಯನ್ನು ಕಾಣುವುದು ಇಷ್ಟೇ, ಹಾಗಾದರೆ ಮುಂದಿನ ಜೀವನದ ಗುರಿ ಏನು, ಇದೆಲ್ಲ ನನಗೆ ಒಳಗೊಳಗೆ ಒಂದು ಅನ್ನಿಸ್ತಾ ಬಂತು. ಅದಕ್ಕೆ ಉತ್ತರ ಕೊಡುವ ಗುರು ನನಗೆ ಸಿಕ್ಕಕ್ಕೆ ನಾನು ಅನ್ವೇಷಣೆಗೆ ಹೊರಟೆ. ನಾನು ನನಗೆ ಅದೇ ರೀತಿ ಯಾವ ಒಂದು ವಿಶ್ವ ಚೈತನ್ಯದ ಒಂದು ಆಶೀರ್ವಾದ ಇರ್ಬೋದು. ಕೆಲವು ಧ್ಯಾನ ತರಗತಿಗಳಿಗೆ ನಾನು ಮೊದಲು ಸೇರಿಕೊಂಡೆ ಮತ್ತು ಅದೇ ರೀತಿ ಧ್ಯಾನದ ಒಂದು ಅದೇ ಇದು ತರಗತಿಗಳು ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಪ್ರತಿಯೊಂದು ಹಂತ ಅವರು ಹೇಳಿದ್ದನ್ನೆಲ್ಲ ಅಭ್ಯಾಸ ಮಾಡಿದೆ. ಒಂದು ತರಗತಿಯಲ್ಲಿ 6 ವರ್ಷ ಅಷ್ಟು ಒಂದು ಶ್ರದ್ಧೆ ನನಗೆ. ನಾನು ಓಂ ಅಂತ ಅದು ಅನುಭವಿಸ್ಬೇಕು, ಆತ್ಮಜ್ಞಾನ ಪಡ್ಕೋಬೇಕು ಅಂತ. ನಾನು ವೃತ್ತಿಯ ಜೊತೆ ಕುಟುಂಬವನ್ನು ಸಹ ಮ್ಯಾನೇಜ್ ಮಾಡ್ತಾ ಎಷ್ಟು ಇದು ಮಾಡಿದ್ರೂ ಆತ್ಮ ನರಳುತ್ತಾನೆ ಹೋಯಿತು ಹೊರತು ಆತ್ಮ ವಿಕಾಸ ಆಗೋಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದನ್ನು ತೀವ್ರ ಅವರು ಏನು ಹೇಳ್ತಾರೆ, ಒಬ್ಬ ನಮ್ರ ಶಿಷ್ಯಂತರ ಅಷ್ಟು ಒಂದು ದಿನಗಟ್ಟಲೆ ಧ್ಯಾನ ಮಾಡೋದು ಅದೆಲ್ಲ ಮಾಡಿದೆ. ಅದೆಲ್ಲ ಒಂದು ಕುಂಡಲಿನಿ ಧ್ಯಾನ ಎಲ್ಲನೂ, ಬಟ್ ಆದರೆ ನನ್ನ ಆತ್ಮದ ತುತ್ತ ತುದಿಗೆ ಆ ಸಂತೋಷಕ್ಕೆ ನನಗೆ ಪಡ್ಕೊಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಾಯಿತು. ಆಮೇಲೆ ಸುಮಾರು 6 ವರ್ಷಗಳ ನನ್ನ ತೀವ್ರ ಅಭ್ಯಾಸದ ನಂತರ ನನಗೆ ಕುಟುಂಬದಲ್ಲಿ ಸಹ ಹಲವಾರು ಜವಾಬ್ದಾರಿಗಳು ಬಂದಿದ್ದರಿಂದ ಆ ಧ್ಯಾನದ ಒಂದು ತೀವ್ರತೆ ಕಮ್ಮಿ ಆಗ್ತಾ ಹೋಯಿತು. ಬಟ್ ಆದರೆ ಒಳಗಡೆ ಇತ್ತು ಅದು. ನಾನು ಕೇವಲ 5 ನಿಮಿಷ ಕುತ್ಕೊಂಡ್ರೆ ಸಾಕು ನನಗೆ ಡೀಪ್ ರಿಲ್ಯಾಕ್ಸೇಷನ್ ಅಂತ ಆ ಥರದ್ದೆಲ್ಲ ಬರ್ತಾ ಇತ್ತು. ಬಟ್ ಆದರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ನಾನು ರಾಮಕೃಷ್ಣ ಆಶ್ರಮ ಇರ್ಬೋದು, ರಮಣ ಮಹರ್ಷಿಗಳು ಇರ್ಬೋದು, ಹಿಂಗೆ ಮಹಾನ್ ಯೋಗಿಗಳ ಪುಸ್ತಕ ಓದೋದು, ಆಶ್ರಮಕ್ಕೆ ಹೋಗಿ ಧ್ಯಾನ ಮಾಡೋದು, ಈ ರೀತಿ ಗುರುಗಳ ಅನ್ವೇಷಣೆಯಲ್ಲೇ ಕಳೆದೆ ನಾನು. ಕೊನೆಗೆ ಈಗ ಕೊರೋನಾ ಮಹಾಮಾರಿ ಅನ್ನೋದು ಅಷ್ಟರಲ್ಲಿ ನಮ್ಮ ಪ್ರಪಂಚಕ್ಕೆ ಅಪ್ಪಳಿಸ್ತು. ಆಗಂತೂ ಒಂದು ನಿಮಗೆ ಗೊತ್ತಿರ್ಬೋದು ಲಾಕ್ಡೌನ್ ಅಂತ ಒಂದು ಭಯಂಕರ ಸ್ಥಿತಿ ಬಂತು. ಆಗ ಇಡೀ ಪ್ರಪಂಚದ ಪ್ರತಿಯೊಬ್ಬರೂ ಸಹ ಒಂದು ವಿಶ್ರಾಂತಿಯಲ್ಲಿದ್ದಾರೆ, ಅಂದರೆ ಮನೆ ಒಳಗಿದ್ದಾರೆ. ಆದರೆ ನಾವು ವೈದ್ಯರು ಮಾತ್ರ ಹೋಗಿ ರೋಗಿಗಳ ಸೇವೆ ಮಾಡಬೇಕು. ಆಗ ನನಗೆ ಇದ್ದಿದ್ದು ಈಗ ಇರೋದು ಒಬ್ಬಳೇ ಮಗಳು, ಕುಟುಂಬ. ಏನಪ್ಪ ಕುಟುಂಬನ ನೋಡೋದ ಅಥವಾ ರೋಗಿಗಳನ್ನ ನೋಡೋದ, ಈ ಥರ ಪರಿಸ್ಥಿತಿ ಬಂತಲ್ಲ. ಹೊರಗಡೆ ಹೋದರೆ ಸಾವಿನ ಮನೆಗೆ ಹೋದಂಗೆ, ಅಲ್ಲಿ ಹೋಗಿ ಕೆಲಸ ಮಾಡೋದ, ವೃತ್ತಿಗೆ ಮೋಸ ಮಾಡಬಾರ್ದು, ನನಗೆ ಅನ್ನ ಕೊಟ್ಟಿರೋ ವೃತ್ತಿ. ಈ ರೀತಿ ಯಾವ ಸಮಸ್ಯೆಗಳಿಗೂ ಒಂದು ಉತ್ತರ ನನಗೆ ಸಮಾಧಾನ ದೊರೀತಾ ಇರಲಿಲ್ಲ, ಧೈರ್ಯ ದೊರೀತಾ ಇರಲಿಲ್ಲ. ಕೋವಿಡ್ ಬಂದ ಮೇಲೆ ನಾನು ಸದ್ಯ ನನ್ನ ಪುಣ್ಯಕ್ಕೆ ನಾನು ಅಷ್ಟು ಜನಕ್ಕೆ ಸೇವೆ ಮಾಡಿದೆ. ನಾನು ಆಗ ರಾಶಿ ರಾಶಿ ಕೋವಿಡ್ ರೋಗಿಗಳ ಬರ್ತಾಯಿದೆ ನಮ್ಮ ಇದಕ್ಕೆಲ್ಲ, ಅದೆಲ್ಲ ಒಂದು ಪ್ರತಿಯೊಂದು ಡ್ಯೂಟಿನೂ ನಾನು ಮಾಡಿದೆ. ಕೋವಿಡ್ ಅಟ್ಯಾಕ್ ಅಂತೂ ನನಗೆ ಆಗಲಿಲ್ಲ. ಅದೊಂದು
ಆ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ಕುಟುಂಬದಲ್ಲೂ ಯಾರಿಗೂ ಏನೂ ಆಗಲಿಲ್ಲ. ಮತ್ತೆ ಏನಾಯಿತು, ನನ್ನ ಕುಟುಂಬದಲ್ಲಿ ನನ್ನ ಮಗಳು ಎಲ್ಲರೂ ಒಂದು ಇಂಜಿನಿಯರಿಂಗು ಓದ್ತಾ ಇದ್ದಾಳೆ, ನಮ್ಮ ಮನೆಯವರು ಸಹ ಎಲ್ಲರೂ ಒಂದು ಕುಟುಂಬದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿದ್ದೀವಿ. ಈಗ ನನಗೆ ಮನಸ್ಸಿಗೆ ಏನಾಗ್ತಾ ಇತ್ತು ಅಂದರೆ, ಈ ಕೋವಿಡ್ ಅನ್ನೋದು ಹೋಗಲ್ಲ, ಇದರಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಯಾವತ್ತಾದರೂ ಒಂದಿನ ನನಗೆ ಇದರಿಂದ ತೊಂದರೆ ಇದ್ದೇ ಇದೆ, ಇದು ನಾನು ಸುಮ್ಮನೆ VRS ಅಂದರೆ ಬೇಗ ನಿವೃತ್ತಿ ತೊಗೊಂಬಿಡೋಣ, ಯಾಕೆ ಇದಕ್ಕೆ ಸಿಗಾಕ್ಕೋಬೇಕು, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಚಿಕಿತ್ಸೆನೂ ಕಷ್ಟ, ನನಗೂ ವಯಸ್ಸಾಗ್ತಾ ಬಂತು, ಈ ಥರ ಬರೀ ನೆಗೆಟಿವ್ ಥಿಂಕಿಂಗೇ ಆಗೋಯಿತು ನನ್ನ ಜೀವನ. ಅದನ್ನು ಪಾಪ ನಮ್ಮ ಮನೆಯವರೆಲ್ಲ ಅನುಭವಿಸ್ಬೇಕಾಯಿತು. ಯಾಕೆ ನಮ್ಮ ಟೆನ್ಷನ್ನ ನಮ್ಮ ಒತ್ತಡನ ಅವ್ರ ಮೇಲೆ ಹೇರೋದು, ನಾವು ಹೋಗಿ ಬಂದುಬಿಡೋದು, ನಮ್ಗೆ ಹಂಗಾಗ್ಬೋದು ಹಿಂಗೆ ಆಗ್ಬೋದು, ಪ್ರತಿದಿನ ಡ್ಯೂಟಿಗೆ ಹೋಗಬೇಕಾದ್ರೂ ಸಹ ಒತ್ತಡದಲ್ಲೇ ಹೋಗೋದು, ಈ ಥರನೇ ಕಳೆದೆ ನಾನು. ಆದರೆ ಆಗ ನಾನು ಒಂದು ಒಳ್ಳೆಯ ಕೆಲಸ ಏನು ಮಾಡಿದೆ ಅಂದರೆ, ಆಮೇಲೆ ನಾನು ಹಲವು ಬಾರಿ ಆ ವಿಶ್ವ ಚೈತನ್ಯಕ ಯೂನಿವರ್ಸಲ್ ಎನರ್ಜಿಗೆ ಕೇಳ್ಕೊಂಡಿದ್ದೀನಿ. ಏನು ಕೇಳ್ಕೊಂಡಿದ್ದೀನಿ, ನೀನೇ ಉತ್ತರ ಹೇಳಬೇಕು ಅಂದರೆ, ಈಗ ನನಗೆ ಯಾಕೆ ಹಲವಾರು ದೋಣಿಗಳನ್ನ ಹಲವಾರು ದಾರಿಗಳನ್ನ ತೋರಿಸ್ತೀಯಾ, ಹಲವಾರು ದೋಣಿಗಳನ್ನ ತೋರಿಸ್ತೀಯಾ, ಒಂದು ದಾರಿನಲ್ಲಿ ಹೋದರೆ ನಾನು ಗುರಿ ಮುಟ್ಟಬೇಕು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಹಲವಾರು ರೀತಿಯ ಅಭ್ಯಾಸ ಗುರುಗಳು ಆ ರೀತಿ ತೋರಿಸ್ತೀಯಲ್ಲ ಅಂದ್ಬಿಟ್ಟು ನಾನು ತುಂಬಾ ಇದು ವಿಶ್ವಚೈತನ್ಯಕ್ಕೆ ಬೇಡ್ಕೊತಾ ಇದ್ದೆ, ನನಗೊಂದು ಗುರಿ ಮುಟ್ಟಿಸು ಅಂದ್ಬಿಟ್ಟು. ಅಷ್ಟರಲ್ಲಿ ನಾನು ಬಾಬಾಜಿಯವರ ಶಿಷ್ಯರಾದ ಯೋಗಾನಂದರ ಪುಸ್ತಕ ಓದಿದೆ ನಾನು. ಅವಾಗ ಏನು ಓದೋ ಒಂದು ಅವಕಾಶ ಸಿಕ್ತು, ಸಿಕ್ಕಿದಾಗ ಅದನ್ನು ಬಿಡದೆ ಎರಡು ಸತಿ ಓದಿದೆ. ಎರಡು ಸತಿ ಹೋದಾಗ ಬಾಬಾಜಿಯವರು ಆಧ್ಯಾತ್ಮ ಒಂದು ಯಾರು ಆಧ್ಯಾತ್ಮ ಅನ್ವೇಷಣೆಯಲ್ಲಿ ಇರ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಅಂತ ಅದರಿಂದ ಅರ್ಥ ಆಯಿತು. ಆಗ ಅವ್ರನ್ನೇ ನಾನು ಬೇಡ್ಕೊಂಬಿಟ್ಟೆ, ನೀವು ನನಗೆ ಒಂದು ಗುರಿ ಮುಟ್ಟಿಸ್ಲೇಬೇಕು, ಒಂದು ಒಳ್ಳೆ ಗುರು ಹತ್ರ ಕರ್ಕೊಂಡು ಹೋಗಬೇಕು ಅಂತ. ಒಂದು ವರ್ಷ ನಿರಂತರ ಧ್ಯಾನ ಏನು ಮಾಡ್ತಾ ಇರಲಿಲ್ಲ ನಾನು, ಹಂಗೆ ಬೇಡ್ಕೋತಾ ಇದ್ದೆ. ಆಗ ನನಗೆ ತುಂಬ ಆಶ್ಚರ್ಯ ಆಗುತ್ತೆ, 3 ತಿಂಗಳು ಒಂದು ಯೂಟ್ಯೂಬಲ್ಲಿ ಒಂದು ಮೆಸೇಜ್ ಬಂತು. ಏನು ಬಂತು, ಅದು ಒಬ್ಬರು ಔಷಧಿ ಇಲ್ಲ ಏನಿಲ್ಲ, ಕೇವಲ ಧ್ಯಾನದಿಂದ ರೋಗವಾಸಿ ಆಗುತ್ತೆ ಅಂತ ಹೇಳಿದರು. ಅಯ್ಯೋ ಇದು ಎಲ್ಲಾನು ಬರ್ತಾನೆ ಇರುತ್ತಪ್ಪ, ಏನಕ್ಕೆ ಹಿಂಗೆ ತಲೆ ತಿಂತಾರೆ ಅಂದ್ಬಿಟ್ಟು ನಾನು ಓಪನ್ ಮಾಡಲಿಲ್ಲ ಅದನ್ನ. ಅದೇ 3-3 ಮಂತ್ಸ್ ಬಂದಾಗ ಏನಕ್ಕೆ ಇದು ನನಗೋಸ್ಕರ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನಾನು ಅದನ್ನು ಓಪನ್ ಮಾಡಿದೆ. ಓಪನ್ ಮಾಡಿದಾಗ ಅವರು ಈ ಧ್ಯಾನದ ಬಗ್ಗೆ ಎಲ್ಲ ಹೇಳಿದರು. ಆಗ ಒಂದೊಂದೇ ಲಿಂಕ್ ಬಂತು. ಓ ಪಿರಮಿಡ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನನಗೆ. ಆಗ ಅವರು ಒಂಥರ ಧ್ಯಾನದ ಮೆಥಡ್ ಹೇಳಿಕೊಟ್ರು ಮೇಡಮ್ಮು, ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ಸಂಗೀತ ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಾನು ಅವರಿಗೆ ಒಂದು ಮೆಸೇಜ್ ಹಾಕಿದೆ, ಮೈಸೂರು ನಂಬರ್ ಕಳಿಸಿ ಅಂತ. ಆಗ ಮೈಸೂರು ನಂಬರ್ ಅವರು ಸರ್ದು ಚನ್ನಬಸವ ಸರ್ದು ನಂಬರ್ ಕೊಟ್ಟರು. ಆಗ ನಾನು ಮೊದಲು ಕೆಲಸ ಮಾಡಿದ್ರೆ ರಾತ್ರಿ ನಾನು ಬೆಳಗ್ಗೆ ಸಿಕ್ಕಿದೆ ನಂಬರ್, ಡ್ಯೂಟಿಯಿಂದ ಬಂದೆ, ಸ್ವಲ್ಪ ಫೋನಲ್ಲಿ ಪರಿಚಯ ಮಾಡಿಕೊಂಡು, ಸರ್ ನಾನು ಸ್ವಲ್ಪ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ನಾನು ಹಲವಾರು ಧ್ಯಾನಗಳನ್ನ ಅಭ್ಯಾಸ ಮಾಡಿ ಹಲವಾರು ತರಗತಿಗಳಿಗೆ ಹೋಗಿ ನನಗೆ ಸಾಕಾಗಿದೆ ಸರ್, ಏನು ಮಾಡೋದು ಅಂತ. ಅವರು ನನಗೆ ಹೆಚ್ಚೊತ್ತೇನು ಮಾತಾಡಲಿಲ್ಲ, ಆದರೆ ಸಮಾಧಾನವಾಗಿ ಒಂದು ಹೇಳಿದರು, ಮೇಡಮ್ ಇದು ಮಾಡಿ ನೀವು ನಮ್ಮ ಜೂಮ್ ಸೆಷನಿಗೆ ಬನ್ನಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ ಹೇಳಿದ್ದೆ ಅವರು. ಕೆಲವು ಪುಸ್ತಕ ಕೊಟ್ಟರು. ಮತ್ತು ಆವಾಗ ಆ ರಾತ್ರಿನೇ ನಾನು ಆ ಜೂಮ್ ಸೆಷನಿಗೆ ಅಟೆಂಡ್ ಮಾಡಿದೆ. ಆಗ ಆ ಸಂಗೀತ ಅನ್ನೋದು ಒಂದು ಅಲೆ ಅಲೆಯಾಗಿ ಬರ್ತಾ ಇದ್ರೆ ನನಗೆ ನನ್ನ ಆತ್ಮಕ್ಕೆ ಅದು ಒಂಥರ ಹಸಿದಿರ ಆತ್ಮ ಯಾವ ರೀತಿ ಊಟಕ್ಕೆ ಕಾಯ್ತಾ ಇರುತ್ತೆ ಆ ರೀತಿ ಆಗ್ತಾಯಿದೆ ನನಗೆ. ಆ ಸಂಗೀತ ಆ ಧ್ಯಾನ ತುಂಬ ಸುಲಭ, ಇದರಲ್ಲಿ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಸ್ನಾನ ಮಾಡೋದಿಲ್ಲ, ಆರಾಮಾಗಿ ಕೂತ್ಕೊಂಡು ಉಸಿರಾಡೋದು ಅವೆಲ್ಲ ಬೇರೆ, ನನಗೆ ಗೊತ್ತಿತ್ತಲ್ಲ ಇಷ್ಟು ಸುಲಭ ಇದು, ನಾನು ಕಲ್ತಿರೋದ್ರಲ್ಲಿ ಇಷ್ಟು ಸುಲಭ ಇದು, ಇಷ್ಟು ಮೆಥಡ್ಡು ಅಂತ ಅಂದ್ಕೊಂಬಿಟ್ಟು ಧ್ಯಾನಕ್ಕೆ ಅಟ್ಯಾಚ್ ಆಗೋದೆ ನಾನು. ಯಾವ ರೀತಿ ಅಂತ ಅಂದರೆ, ಒಂದೊಂದ್ಸತಿ ನನಗೆ ಬೆಳಗ್ಗೆ 5 ಗಂಟೆಗೆ ಇದ್ದರೆ ತುಂಬ ಕಷ್ಟ ಆಗ್ತಿತ್ತು, ಆದರೆ ಎಷ್ಟೇ ಡ್ಯೂಟಿ ಮಾಡಿ ಬಂದ್ರೂ ನೈಟು ಸೆಷನ್ ಅಟೆಂಡ್ ಮಾಡೋದು, ಬೆಳಗ್ಗೆ 5:30 ಒಂದು ದಿನ ಮಿಸ್ ಮಾಡಿಲ್ಲ. ಆ ರೀತಿ ನಂದು ಆತ್ಮ ವಿಕಾಸ ನನ್ನ ಗುರಿ ಮುಟ್ಟದೆ ಅಂತ ಅನ್ನಿಸ್ತು ನನಗೆ. ಸರ್ ಸಹ ಧ್ಯಾನದ ಬಗ್ಗೆ ಗೊತ್ತಾಯಿತು ಅಂದರೆ, ಕೇವಲ ಮಾತಿಂದ ಗೊತ್ತಾಗಲ್ಲ, ಆ ಧ್ಯಾನ ಅನ್ನೋ ಸುಖನ ನಾವು ಅನುಭವಿಸ್ಬೇಕು. ಆ ಸಂಗೀತ ಅಲೆಗಳು ಎಷ್ಟು ಒಂದೊಂದು ದಿನ ಒಂದೊಂದು ಥರ ಅಲೆಗಳು ಬರ್ತವೆ. ಆಮೇಲೆ ಪತ್ರಿಜಿಯವರು ಈ ಮಹಾನ್ ಸೊಸೈಟಿಯ ಒಂದು ಸಂಸ್ಥಾಪಕರು ಅಂತ ಗೊತ್ತಾದಾಗ ನನಗೆ ತುಂಬಾ ಆಶ್ಚರ್ಯ ಆಗೋಯಿತು. ಇಷ್ಟೊಂದು ಗುರುಗಳನ್ನ ನಾನು ನೋಡಿದ್ದೀನಪ್ಪ, ಇವರು ನನ್ನ ಕೊನೆ ಗುರು ಆಗಲಿ ಅಂದ್ಬಿಟ್ಟು ಅಷ್ಟು ಬೇಡಿಕೊಂಡೆ. ಆಮೇಲೆ ಅವರ ಕೊಳಲು ನುಡಿಸ್ತಾ ಇದ್ದರೆ ನನಗಂತೂ ಕೃಷ್ಣನೇ ಬಂದು ನುಡಿಸ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು ನಿಜ. ಆಮೇಲೆ ಅದು ಮಾಡ್ತಾ ನನಗೆ, ನಾನು ಕೋವಿಡ್ ಡ್ಯೂಟಿ ಮಾಡಬೇಕು ಅವೆಲ್ಲ ಚಿಂತೆಗಳು ಇತ್ತಲ್ಲ, ಆ ಕೋವಿಡ್ ಡ್ಯೂಟಿ ಮುಂದೆ ಬರ್ಬೋದು, ಕೊರೋನಾ ಬಂದೇ ಇದಾಗ್ಬೋದು, ಅದೆಲ್ಲ ಮರ್ತೋಗ್ಬಿಟ್ಟು ನಾನು ಹೊಸ ಪ್ರಪಂಚಕ್ಕೆ ಹೊಟ್ಟೋದೆ ಅವಾಗ.
ಏನೋ ಒಂದು ಡ್ಯೂಟಿ ಯಾವುದು ಒತ್ತಡ ಅನ್ನಿಸ್ತಿಲ್ಲ, ಮನೇಲಿ ಒತ್ತಡ ಅನ್ನಿಸ್ತಿಲ್ಲ, ಆಫೀಸಲ್ಲಿ ಒತ್ತಡ ಅನ್ನಿಸ್ತಾ ಇಲ್ಲ, ಒಂಥರ ಸಂತೋಷವಾಗಿ. ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿ ನನ್ನ ಜೀವನದಲ್ಲಿ ನೆಗೆಟಿವ್ ಇತ್ತು ಎಲ್ಲ ರಿಮೂವ್ ಆಗೋಕ್ಕೆ ಶುರುವಾಯಿತು. ಯಾವ ರೀತಿ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ನನ್ನ ಜೊತೆ ಒಬ್ಬರೇ ಸ್ಟಾಫ್ ಇದ್ದಿದ್ದು, ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಒಬ್ಬರೇ ಸ್ಟಾಫು, ಮತ್ತು ಅದು ಮೇನ್ ರೋಡಲ್ಲಿ ಒಂದು ಸರ್ಕಲಲ್ಲಿದೆ ಹಾಸ್ಪಿಟ್ಲು, ಪೇಷಂಟ್ ಜಾಸ್ತಿ, ಆ ಥರ ಆದಾಗ ತುಂಬ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಬರ್ತಾ ಬರ್ತಾ ನನಗೆ ಹೊಸ ಸ್ಟಾಫ್ ಬಂದರು, ತುಂಬಾ ಆಶ್ಚರ್ಯ ಆಯಿತು. ನನ್ನ ನೆಗೆಟಿವ್ಸು ರಿಮೂವ್ ಮಾಡಿ ಧ್ಯಾನದಿಂದ ಮಾಡಿದ್ದಕ್ಕೆ ಇದೆಲ್ಲ ಆಯಿತು ಅಂತ. ಈಗ ನೋಡಿದ್ರೆ ಒಬ್ಬರು ಸ್ಟಾಫ್ ನರ್ಸ್ ಇರಲಿಲ್ಲ ನಮ್ಮ ಇದರಲ್ಲಿ, ಮೂರು ಜನ ಸ್ಟಾಫ್ ನರ್ಸ್ ಬಂದಿದ್ದಾರೆ, ಮತ್ತು ಬೇರೆ ಸ್ಟಾಫ್ ಸಹ ಬಂದಿದ್ದಾರೆ. ನಾನು ಯಾವ ಕೆಲಸನ ಅವ್ರದ್ದೆಲ್ಲನೂ ನಾನೇ ಮಾಡಬೇಕಾಗಿತ್ತು. ಅದಕ್ಕೆಲ್ಲನೂ ಈಗ ನನಗೆ ಸಮಯ ಕೊಡಿಸಿದ್ದಾರೆ ಪತ್ರಿಜಿಯವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೂ ಅಷ್ಟೇ, ಯಾವುದೇ ಒಂದು ಸಮಸ್ಯೆಗಳು ಮೊದಲು ತಲೆ ಒಳಗೆ ಹೋಗ್ಬಿಟ್ಟು ಹುಳ ಥರ ಕೊರಿತಾ ಇದ್ದಿದ್ದು ತಲೆ ಒಳಗೆ ಹೋಗಲ್ಲ. ಈಗ ಏನು ಟೈಮ್ ಟೇಬಲ್, ಬೆಳಗ್ಗೆ ಸಂಜೆ ಧ್ಯಾನ, ಮತ್ತು ಆ ಧ್ಯಾನದ ಪ್ರಪಂಚದಲ್ಲೇ ಒಂದು ಇರುವ ಆನಂದನ ಆಫೀಸಿಗೂ ತೊಗೊಂಡೋಗಿರ್ತೀನಿ ನಾವು, ಒತ್ತಡ ಅನ್ನೋದೇ ಇಲ್ಲ. ಅದರಿಂದ ಈ ಧ್ಯಾನನ ಪ್ರತಿಯೊಬ್ಬರು ಸಹ, ಅವರು ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಪ್ರತಿಯೊಬ್ಬರು ಸಹ ಅಳವಡಿಸ್ಕೊಂಡ್ರೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಯಾರೇ ಒಂದು ಒತ್ತಡದಲ್ಲಿದ್ದರೆ ತೊಗೊಳ್ಳಿ ಇದು ನಂಬರು, ನೀವು ಜಾಯ್ನ್ ಆಗಿ ಅಂತ ಅವರಿಗೆ ಲಿಂಕ್ ಕಳಿಸ್ತೀನಿ, ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ, ಇದರಿಂದ ನಿಮಗೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ. ಆ ರೀತಿ ಮತ್ತು ಇನ್ನೊಂದು, ನಮ್ಮ ಪೇಷಂಟ್ ಇದ್ದರು, ಅವರಿಗೆ ಬಿ ಪಿ ಶುಗರ್ ಕಮ್ಮಿನೇ ಆಗ್ತಾ ಇರಲಿಲ್ಲ. ಪ್ರತಿ ದಿನ ಬಿಟ್ಟು ದಿನ ಅವರು ಅಷ್ಟು ಚೆಕಪ್ಪಿಗೆ ಹೋಗಬೇಕಾಗಿತ್ತು. ಅವ್ರಿಗೂ ಸಹ ಹೇಳಿಕೊಟ್ಟೆ, ಅವರು ಈಗ ಬಿ ಪಿ ಶುಗರ್ ಎಲ್ಲ ಕಮ್ಮಿಯಾಗಿದೆ. ಮತ್ತು ನನ್ನ ಜೀವನದಲ್ಲಿ ಈ ಥರ ಒಂದು ಇದು ಬರುತ್ತೆ ಅಂದರೆ, ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ನನ್ನ ಕೆಲವು ನನಗೆ ಒಂದು ಹಾಬೀಸು ಇದೆ, ನಾನು ಲೇಖಕಿ ಆಗಬೇಕು ಅಂತ ಒಂದಿತ್ತು. ಮತ್ತು ನಾನು ಯೂಟ್ಯೂಬಲ್ಲಿ ಈ ಥರ ಆಧ್ಯಾತ್ಮ ವಿಪರೀತ ಹುಚ್ಚಿದ್ದರಿಂದ ಆಧ್ಯಾತ್ಮ ಸತ್ಸಂಗ ಮಾಡಬೇಕು ಅಂತ ಅದೇನೋ ನನ್ನ ಮನಸ್ಸಲ್ಲಿ ಆಸೆ, ಒಳಗಿನ ಆಸೆ. ಆ ಒಳಗಿನ ಆಸೆ ಯಾವ ರೀತಿ ಯಾರು ನೆರವೇರಿಸ್ತಾರೆ, ಈಗ ನಾನು ಎಲ್ಲಪ್ಪ ಯೂಟ್ಯೂಬ್ ಮಾಡೋರನ್ನ ಹುಡ್ಕೊಂಡು ಹೋಗಲಿ ಅಂತ ಅದು ಅಂದ್ಕೊತಾ ಇದ್ದೆ. ಬಟ್ ಆಯ್ತು, ಈಗ ನಾನು ಒಂದು ಸತ್ಸಂಗ ಕ್ಲಾಸ್ ಸಹ ಮಾಡ್ತಾ ಇದ್ದೆ, ನನಗೆ ಯೂಟ್ಯೂಬಲ್ಲಿ ಬರ್ತಾ ಇದೆ. ಅದು ನೋಡಿದ್ರೆ ನನಗೆ ನಿಜ ನಂಬೋದೋ ಬಿಡೋದೋ ಗೊತ್ತಾಗ್ತಾ ಇಲ್ಲ. ಇದು ಮನಸ್ಸಿನ ಆಳದಲ್ಲಿರೋ ಪ್ರತಿ ಆಸೆನೂ ಸಹ ಪತ್ರಿಜಿಯವರು ನೆರವೇರಿಸ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ. ಎಲ್ಲಿ ಹೋದರೂ ಅಲ್ಲಿ ನಂಗೆ ಸಕ್ಸಸ್ ಆಗುತ್ತೆ. ಯಾವ ನೋಡಿ, ಚಿಕ್ಕ ಮಕ್ಕಳ ಥರ ಏನೋ ಒಂದು ಮನಸ್ಸೊಳಗೆ ಆಸೆ ಇಟ್ಕೊಂಡಿದ್ರೆ ಅದು ಸಹ ನೆರವೇರ್ತಾ ಇದೆ. ಅದರಿಂದ ನಾನು ಧ್ಯಾನ ಮಾಡೋದು, ಅದಕ್ಕೆ ಧ್ಯಾನಕ್ಕೆ ಪ್ರಚಾರ ಮಾಡೋದು ಅದನ್ನು ಕಲ್ತ್ಕೊಂಡೆ ನಾನು. ಆ ಪ್ರಚಾರ ನಮ್ಮಿಂದ ಆದಷ್ಟು ಆದಾಗ ನಮಗೆ ಇನ್ನೂ ಪಾಸಿಟಿವ್ ಎನರ್ಜಿ ಬರುತ್ತೆ, ಇನ್ನೂ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಹೆಚ್ಚೆಚ್ಚು ಜನರಿಗೆ ಈ ಜೂಮ್ ಸೆಷನ್ಗೆ ಸೇರಿಸೋಕ್ಕೆ ನಾನು ಒಂದು ಹೇಳಿದ್ದೀನಿ. ಮತ್ತು ಈ ಧ್ಯಾನನ ಪ್ರಪಂಚದಲ್ಲಿ ನೋಡಿ, ಈಗ ಪ್ರಪಂಚದಲ್ಲಿ ಇರೋ ಒಂದು ಶಾಪ ಏನಂದರೆ ಕಾಯಿಲೆ ಮತ್ತು ಒತ್ತಡ, ಆ ಟೆನ್ಷನ್. ಆ ಟೆನ್ಷನಿಂದನೇ ಎಲ್ಲರೂ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ. ಸೊ ಅದನ್ನು ಮುಕ್ತರಾಗಬೇಕು. ಮತ್ತು ಆ ಸಂಗೀತ ಪತ್ರಿಜಿಯವರ ಕೊಳಲಿನ ಸಂಗೀತ ಕೇಳದೇ ಇದ್ದವರು ನನಗೆ ಅನಿಸುತ್ತೆ ಈ ಜನ್ಮದಲ್ಲಿ ಏನೋ ಕಳ್ಕೊತಾ ಇದ್ದಾರೆ. ಅವರು ಪುಣ್ಯ ಪಡೆದು, ನಾವು ಪಾಪಿಗಳಂತ ಅನ್ಬಾರ್ದು, ಅವ್ರಿಗೆ ಅವ್ರ ಪುಣ್ಯವನ್ನು ಪಡ್ಕೊಂಡಿಲ್ಲ. ಆ ಕೊಳಲಿನ ಸಂಗೀತ ಕೇಳ್ಕೊಂಡು ಆ ಧ್ಯಾನ ಮಾಡೋ ಅನುಭವ ಇದೆಯಲ್ಲ, ಅದನ್ನು ನಮಗೆ ಕೊಟ್ಟು ಕರುಣಿಸಿದ್ದಾನೆ ಅಪ್ಪ ಭಗವಂತ. ಅದಕ್ಕಿಂತ ಮತ್ತೆ ಇಷ್ಟು ನೆಮ್ಮದಿ ಕೊಟ್ಟಿದ್ದಾನೆ. ಇದರಿಂದ ಇದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ? ಎಲ್ಲ ಆನಂದ, ಆತ್ಮದ ಆನಂದ ಸಹ ನಾನು ಈಗ ಪಡ್ಕೊತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಆತ್ಮವಿಕಾಸ ಆಗ್ತಾ ಇದೆ, ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಯಾವ ಮನುಷ್ಯ ಕೊನೆಯದಾಗಿ ಕೊನೆಯ ಕಾಲದಲ್ಲಿ ಏನು ನಾವು ಆಗಬೇಕು ಅಂತ ಅಂದ್ಕೊತೀವಿ, ಅದು ಮದ್ದು ಕೇವಲ ನಾನು ಬಂದಿದ್ದೆ ಈಗ 4 ತಿಂಗಳು ತುಂಬಿಲ್ಲ ಈ ಧ್ಯಾನಕ್ಕೆ. ಇಷ್ಟು ಬೇಗ ನನಗೆ ಪತ್ರಿಜಿಯವರು ಕಾಮಧೇನುವಾಗಿ ಹೊಗಸೆ ತುಂಬ ನನಗೆ ಕೊಡ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದು ತಲುಪಲಿ, ಪ್ರಪಂಚದ ಆದಷ್ಟು ಇಲ್ಲ ಅದು ನಮ್ಮ ದೇಶದ ಜನರಿಗಂತೂ ಹೆಚ್ಚು ತಲುಪಿ, ಅವ್ರ ಮನಸ್ಸಲ್ಲಿರೋ ನೆಗೆಟಿವ್ಸು, ಅಸೂಯೆ, ದ್ವೇಷ ಇವೆಲ್ಲನೂ ನಾಶ ಆಗಿ ಆಧ್ಯಾತ್ಮ ಶಾಂತಿ ಎಲ್ಲರಿಗೂ ತಲುಪಲಿ ಅಂತ ಆ ಪತ್ರಿಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ವಂದನೆಗಳು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.